ನೋಡಿ, ಮೊದಲನೇದಾಗಿ ಯತ್ನಾಳ್ ಅನ್ನೋರವರು ಮೊದಲಿಂದ ಅವ್ರು ತೆಗೆದು ನೋಡಿದ್ರು. ಅವ್ರು ಬಹಳ ಮುತ್ಸದ್ದಿಗಳು, ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕರು. ಅವ್ರ ಬಗ್ಗೆ ವೈಯಕ್ತಿಕವಾಗಿ, ಯತ್ನಾಳ್ ಅನ್ನೋರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಅಭಿಮಾನವೂ ಇದೆ, ಗೌರವ ಇದೆ. ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ಗಳನ್ನ ನೀವು ನೋಡಿ, ಯಾವಾಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕೂಡ ಯಡಿಯೂರಪ್ಪಜಿ ಅವ್ರ ವಿರುದ್ಧ ಯಾವತ್ತಿದ್ರು ಕೂಡ ಏನಾದ್ರೂ ಒಂದು ಸಿಕ್ಕರು ಕೂಡ ಮಾಡ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ. ಇವತ್ ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಯಾಕಂತಂದ್ರೆ ಹಿರಿಯರು ಈ ರೀತಿ ಮಾತನಾಡ್ಬೇಕಾದ್ರೆ ಆ ಗಮನ ಇರಬೇಕು. ಯಾರ ಬಗ್ಗೆ ಮಾತನಾಡ್ತಾ ಇದಾರೆ? ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡ್ಲ್ರಿ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ಹೇಳೋದು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಅನ್ನೋರಿಗೆ ಶೋಭೆ ತರೋದಿಲ್ಲ. ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ ಯತ್ನಾಳ್ ಅನ್ನೋರು. ಯಾವತ್ತಿದ್ರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಸಂಬಂಧ? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಪಕ್ಷದಿಂದ 135 ಜನ ಅರಿಶ್ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು ಡಿ ಸಿ ಎಂ ಆಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಆಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅನ್ನೋರು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನ ಅವರು ಬರೆದಿಟ್ಕೊಳ್ಳಿ. ಯಾರು ಹೇಳ್ತಾರೆ? ಅವ್ರ ನಮಗೆ ಸಂಬಂಧನೇ ಇಲ್ಲ, ಅವ್ರ ನಮ್ಮ ಪಕ್ಷಕ್ಕೆ ಸಂಬಂಧನೇ ಇಲ್ಲ. ಅವ್ರು ಅವ್ರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನ್ ಚಿಕ್ಕವರು. ಖಂಡಿತವಾಗ್ಲೂ ಇದು ಒಂದು ಪೊಲಿಟಿಕಲ್ ಪ್ರೊಪಗಾಂಡಾ, ಪೊಲಿಟಿಕಲ್ ಪ್ರೊಪಗಾಂಡಾ. ಇಬ್ಬರ ಮಧ್ಯದಲ್ಲಿ ವಿಷ ಬೀಜವನ್ನ ಹಿಂಡಬೇಕು. ಮೊದಲಿಂದನು ಕೂಡ ಬಹಳಷ್ಟು ಜನ ಶಕುನಿ ರಾಜಕಾರಣ ಮಾಡಿದ್ದಾರೆ. ಸೊ ಇದೊಂದು ಪೊಲಿಟಿಕಲ್ ಪ್ರೊಪಗಾಂಡಾ. ಸೊ ಇದಕ್ಕೆ ಯಾರು ಸೊಪ್ಪ ಹಾಕೋದನ್ನು ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು. 40 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 7ನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ. ಯಾರು ಚಿಕ್ಕ ಮಕ್ಕಳಲ್ಲ. ನಾನು ನಮ್ಮ ಭಾಷೆ ಬಂದ್ಬಿಡ್ತಾವೆ ನಾವು ಮಾತಾಡ್ಬೇಕಾದ್ರ, ಅದಕ್ಕೆ ಅದು ಬೇಡ. ಇದೇನ್ ಮತ್ತೆ ಈಗ ನಿನ್ನೆ ಮಾತನಾಡಿದ್ದು ಏನಿದು? ಅವ್ರಿಗೇನ್ ಸಂಬಂಧ? ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್, ಅವ್ರಿಗೆ ಸಂಬಂಧ ಇಲ್ಲ. ಏನು ವಿಜೇಂದ್ರ ಮಾಡ್ತಾರ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನ ವಿಜೇಂದ್ರ ಮಾಡ್ತಾರ? ಇಲ್ಲ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಮತ್ತು ಆರ್ಷಿ ಬಂದಂತ ಶಾಸಕರು. ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ, ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ. ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ. ಗೃಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ, ನಾವು ಗೃಹಲಕ್ಷ್ಮಿಯನ್ನ ಕೊಡ್ತೀವಿ. ಅವ್ರಿಗೆಲ್ಲ ಗೊತ್ತಿದೆ, ಇಡೀ ರಾಜ್ಯ ಜನರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಸ್ವತಃ ಅವ್ರಿಗೂ ಗೊತ್ತಿದೆ. ಅವ್ರು ಇದನ್ನ ಬೀಸೋ ಬಾರ ತಪ್ಪಿಸ್ಕೊಳ್ಬೇಕು, ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾ ಇದಾರೆ. ಗೃಹಲಕ್ಷ್ಮಿ ಬಂದ ಹಾಗೆಲ್ಲ 1 ತಿಂಗಳು ತಡ ಆಗಿದೆ. ಈಗ ಶೀಘ್ರದಲ್ಲೇ ಗೃಹಲಕ್ಷ್ಮಿಯನ್ನು ನಾವು ಬಿಡುಗಡೆ ಮಾಡಿದ್ರೆ